ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋಂಥ ಬೆಲ್ ಐಕಾನ ಪ್ರೆಸ್ ಮಾಡಿ. ಈ ಗೋಧಿ ಹಲ್ವಾ ಮಾಡೋ ತುಂಬಾ ಸುಲಭ, ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಶುಗರ್ ಪೇಷೆಂಟ್ಗಳು ಕೂಡ ಇದನ್ನು ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಗೋಧಿ ಹಲ್ವಾ ಮಾಡೋಕ್ಕೆ ನಾನು ಒಂದು ಬೌಲಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ತುರಿನ ನಾವು ಚೆನ್ನಾಗಿ ರುಬ್ಬಿ ಇದರಿಂದ ನಾವು 1.5 ಬಟ್ಟಲಷ್ಟು ಹಾಲು ತಗೋಬೇಕು. ಈಗ ಇದನ್ನು ಹಾಲು ತಗೊಳ್ಳೋಣ. ಈಗ ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಆದಷ್ಟು ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಇದನ್ನು ನಾವು ಹಾಲು ತಗೋಬೇಕು. ಈಗ ಇದನ್ನು ಒಂದು ಟೈಮ್ ರುಬ್ಕೊಂಡಿದ್ದೀನಿ, ಇದರಿಂದ ಹಾಲನ್ನ ನಾವು ತಗೊಳ್ಳೋಣ. ಇವಾಗ ಒಂದು ಟೈಮ್ ಹಾಲು ತೆಗ್ದಿರೋದನ್ನ ಮತ್ತೆ ಹಾಕಿ ಸೆಕೆಂಡ್ ಟೈಮ್ ರುಬ್ಕೋಬೇಕು. ನೋಡಿ, ಒಂದು ಟೈಮ್ ಒಂದು ಟ್ರಿಪ್ ತೊಗೊಂಡಿದ್ದೆ ನಾನು. ಈಗ ಮತ್ತೆ ಇದನ್ನು ಹಾಕಿ ರುಬ್ಬೋಣ. ಈಗ ಇದು ಎರಡನೇ ಟೈಮು ರುಬ್ಬಿ ತೆಗ್ದಿರೋಂಥ ಹಾಲು, ಇದನ್ನು ಕೂಡ ಸೋಸ್ಕೊಳ್ಳೋಣ. ಈಗ ಎರಡನೇ ಟೈಮು ರುಬ್ಬಿ ತೆಗ್ದಿರೋಂಥ ಹಾಲನ್ನು ಕೂಡ ಇದೇ ಥರ ಸೋಸ್ಕೋಬೇಕು. ಈಗ ಈ ಬೌಲ್ನಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಪಾತ್ರೆ ಬಿಸಿಯಾಗಿದೆ, ಈ ಗೋಧಿ ಹಿಟ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ. ಗೋಧಿ ಹಿಟ್ಟನ್ನ ನಾವು ಸಣ್ಣ ಉರಿನಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಅದು ಸೀದೋಗುತ್ತೆ. ಹಾಗಾಗಿ ನಾವು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಇದನ್ನು ಹುರ್ಕೋಬೇಕು. ಈಗ ಇದು ಉರಿದಿದ್ದಾಗಿದೆ, ಸ್ಮೆಲ್ ಬರ್ತಾ ಇದೆ. ನೋಡಿ, ಪಾತ್ರೆಯಿಂದ ಹಿಟ್ಟು ಸಪ್ರೇಟ್ ಆಗುತ್ತೆ ಈ ಥರ, ಹಿಂಗೆ ಪಾತ್ರೆಗೆ ಕಚ್ಕೊಳ್ಳಲ್ಲ. ಅಲ್ಲಿವರೆಗೂ ಉರಿದ್ರೆ ಇದು ರೆಡಿ ಆಯಿತು ಅಂತ ಅರ್ಥ. ನೋಡಿ, ಈ ಥರ ಹಿಂಗೆ ಸಪ್ರೇಟ್ ಆಗುತ್ತೆ. ಈಗ ಈ ಉರಿದಿರೋಂಥ ಹಿಟ್ಟನ್ನ ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈಗ ಗೋಧಿ ಹಿಟ್ಟು ತೊಗೊಂಡಿರೋಂಥ ಬೌಲ್ನ ಅಳತೆಲೇ ನಾವು ಬೆಲ್ಲ ತೊಗೋಬೇಕು. ಈಗ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ನಾನು. ಈ ಬೆಲ್ಲ ಬಂದು ಆರ್ಗ್ಯಾನಿಕ್ ಬೆಲ್ಲ, ಯಾವುದೇ ಅಂಥ ಕಲರು ಮತ್ತು ಪ್ರಿಸರ್ವೇಟಿವ್ ಇರಲ್ಲ. ಇದನ್ನು ಶುಗರ್ ಪೇಷೆಂಟ್ಗಳು ಕೂಡ ತಿನ್ಬೋದು. ಈಗ ಈ ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ. ತುಂಬ ನೀರು ಹಾಕಬಾರ್ದು ಈ ಬೆಲ್ಲಕ್ಕೆ, ಸ್ವಲ್ಪ ನೀರು ಹಾಕಿ ಇದನ್ನು ಕರಗಿಸ್ಕೋಬೇಕು. ಈಗ ಇದು ಕರಗಿದೆ, ಈಗ ಸ್ಟೌ ಆಫ್ ಮಾಡಿಬಿಡೋಣ, ಇದು ಆರಬೇಕು. ಈಗ ಬೆಲ್ಲ ತಣ್ಣಗಾಗಿದೆ, ಇದಕ್ಕೆ ನಾವು ಕಾಯಿ ಹಾಲನ್ನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಗಂಟು ಇಲ್ದಂಗೆ ನಾವು ಚೆನ್ನಾಗಿ ಕಲಸ್ಕೋಬೇಕು, ಸ್ಟೌವ್ನ ಆನ್ ಮಾಡಬಾರ್ದು. ತುಂಬ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾವು ಸ್ಟೌವ್ನ ಆನ್ ಮಾಡಬಾರ್ದು. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ನೋಡಿ, ಕೈ ಬಿಡ್ದಂಗೆ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗ ಪಾತ್ರೆಯಿಂದ ಸಪ್ರೇಟ್ ಆಗ್ತಿದೆ. ಇದು ಪಾತ್ರೆಯಿಂದ ಸಪ್ರೇಟ್ ಆಗಿದ್ರೆ ಆಗಿದೆ ಅಂತ ಅರ್ಥ. ಫೈನಲಿ ಇದು ರೆಡಿ ಆಯಿತು. ಈಗ ಆಗಿದೆ ಇದು ಫೈನಲಿ. ನೋಡಿ, ಪಾತ್ರೆಯಿಂದ ಬಿಟ್ಕೊಂಡ್ಬರ್ತಾ ಇದೆ. ಇವಾಗ ಆಗಿದೆ, ಇದನ್ನು ನಾವು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ.